ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರಿ ಕನ್ನಡ ವ್ಲಾಗ್ಸ್. ನಾವಿವತ್ತು ಒಂದು ಮೂವಿ ಜೊತೆ ಒಂದು ಸಣ್ಣ ಶಾಪಿಂಗ್ ಮಾಡ್ಕೊಂಡು ಬರೋದ ಅಂತ ಹೇಳಿ ಬಾನಸ್ವಾಡಿ ಓರಿಯನ್ ಅವೆನ್ಯೂ ಮಾಲ್ಗೆ ಹೋಗ್ತಿದ್ದೀವಿ. ಅಲ್ಲಿ ಯಾವ್ಯಾವ ಥರ ಏನೇನೆಲ್ಲ ಸಿಗುತ್ತೆ, ಮತ್ತು ಆ ಮಾಲ್ ಯಾವ ಥರ ಇದೆ, ಮತ್ತು ನಾನು ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ನಾನು ಅಲ್ಲಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಹೋಗ್ತಾ ಇದ್ದೀವಿ. ಅಕ್ಕ, ಅಣ್ಣ ಮತ್ತು ನಾನು ಸುನಿಲ್ ನಾಲ್ಕು ಜನ ಹೋಗ್ತಾ ಇದ್ವಿ. ನೈಟ್ 10 ಗಂಟೆ ಶೋ ಆಗಿರೋದ್ರಿಂದ 1 ಅವರ್ ಮುಂಚೆನೇ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡೋದಿತ್ತಲ್ಲ, ಸೊ 1 ಅವರ್ ಮುಂಚೆನೇ ಹೋಗೋದ ಅಂತ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ಓರಿಯನ್ ಅವೆನ್ಯೂ ಮಾಲ್ ಯಾವ ಥರ ಇದೆ ಅಂತ. ಫುಲ್ ಮಳೆ ಬೇರೆ ನೋಡ್ತಿರ್ಬೋದು. ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ಮಾಲ್ ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಥರ ಶಾಪ್ಗಳೆಲ್ಲ ಸಿಗುತ್ತೆ ನಮಗೆ. ವೀಕ್ ಡೇ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದ್ದಾವೆ ಸುಮಾರು. ನಾನೆಲ್ಲ ತೋರಿಸೋದ ಅಂದ್ಕೊಂಡೆ, ಬಟ್ ಎಲ್ಲ ಕ್ಲೋಸ್ ಆಗಿದ್ದಾವೆ. ಮೂವಿ ಶೋ ಇರೋದು 10 ಗಂಟೆಗೆ, ಬಟ್ ಟ್ರಾಫಿಕ್ ಅದು ಇದು ಅಂದ್ಕೊಂಡು 1 ಅವರ್ ಮುಂಚೆನೇ ಬಂದ್ವಿ. ಮಳೆ ಟ್ರಾಫಿಕ್ ಅದು ಇದು ಅಂದ್ಕೊಂಡು ಲೇಟ್ ಆಗೋಯಿತು, ಸೊ ಎಲ್ಲ ಕ್ಲೋಸ್ ಆಗಿದೆ. ಹಾಲ್ ಮಾರ್ಕೆಟ್ ಒಂದು ಓಪನ್ ಇದೆ, ಅಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ, ಏನೇನು ಇದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಇವಾಗ ನೋಡ್ತಿರ್ಬೋದು ಎಲ್ಲ ಕಡೆ 50% ಸೇಲ್ ಅಂತ ಇದೆ, ಬೆಸ್ಟ್ ಸೇಲ್ ಅಂತ ಇದೆ. 50%, 10% ಎಲ್ಲ ಡಿಸ್ಕೌಂಟ್ ಅದು ಇದು ಅಂತ ಇದೆ. ನೋಡ್ತಿರ್ಬೋದು ಕಪ್ ಕೇಕ್ ಬಂದು 45 ರೂಪಾಯಿ ಇದೆ. ಹಾಲ್ ಮಾರ್ಕೆಟ್ ಹೊರಗಡೆ ಹೋದರೆ 45 ರೂಪಿ ಕಪ್ ಕೇಕ್. ಮತ್ತು ಈ ಕಡೆ ಬಂದು ಮೊಸರು, ಹಾಲು, ಮತ್ತು ಕರ್ಡ್ ಮಿಲ್ಕ್, ಪನ್ನೀರ್ ಅದು ಇದು ಅಂತ ಏನೇನೋ ಇಟ್ಟಿದ್ದಾರೆ. ಒಂದೊಂದು ಐಟಮ್ ಅಂದರೆ ಕಿಡ್ಸ್ ಐಟಮ್ ಅಂದರೆ ಕಿಡ್ಸ್ಗೆ ಒಂದು ಸೆಕ್ಷನ್ ಅಂತ ಇದೆ. ಏನಾದರೂ ಬುಕ್ಸ್ ಆ ಥರ ಇದ್ದರೆ ಅದನ್ನೇ ಒಂದು ಸೆಕ್ಷನ್ ಅಂತ ಮಾಡಿದ್ದಾರೆ. ಗ್ರೋಸರಿ ಐಟಮೇ ಒಂದು ಕಡೆ, ವೆಜಿಟೇಬಲ್ಸೇ ಒಂದು ಕಡೆ, ಆ ಥರ ಇದ್ದಾವೆ. ನೋಡ್ತಿರ್ಬೋದು ನಾವಿಲ್ಲಿ ಎಗ್ ತಗೊಳ್ಳೋದ ಅಂತ ನೋಡ್ತಿದ್ವಿ. ಎಲ್ಲ ತರಕಾರಿನೂ ಇತ್ತು, ಬಟ್ ಟೊಮೆಟೊ ಒಂದು ಇರಲಿಲ್ಲ, ಸೊ ನಗಾಡ್ತಿದ್ವಿ ಟೊಮೆಟೊ ಜಾಸ್ತಿ ರೇಟ್ ಆಗಿದೆಯಲ್ಲ ಸೊ ಇಲ್ಲ ಅನಿಸುತ್ತೆ ಅಂತ. ನಾನಿಲ್ಲಿ ತಗೊಳ್ಳೋದ ಅಂತ ನೋಡ್ತಿದ್ದೆ. ನೋಡ್ತಿರ್ಬೋದು ಪೆನ್ ಮತ್ತು ಬುಕ್ಸ್ ಒಂದು ಸೆಕ್ಷನ್ ಇದೆ ಇಲ್ಲಿ ಈ ಥರ. ಇಲ್ಲಿ ಸಣ್ಣ ಮಕ್ಕಳದು ಇದು ಪ್ಯಾಂಟಿ ಮತ್ತು ಪ್ಯಾಂಪರ್ಸ್ ಆ ಥರ ಐಟಮೇ ಒಂದು ಸೆಕ್ಷನ್ ಐತೆ. ಬೇಬಿ ಸೋಪ್ ಆಗಿರ್ಬೋದು, ಆಯಿಲು ಆ ಥರ ಅದೇ ಒಂದು ಕಡೆ ಇಟ್ಟಿದ್ದಾರೆ. ಹಿಮಾಲಯ ಆ ಥರ ಎಲ್ಲ ಈ ಕಡೆ ಬಂದುಬಿಟ್ಟು ಪ್ಲಾಸ್ಟಿಕ್ ಐಟಮ್ ನಮಗೆ ಕಿಚನ್ ಏನೇನು ಬೇಕು ಅದು ಆ ಥರ ಎಲ್ಲ. ಇಲ್ಲಿ ಸುನಿ ಮತ್ತು ಅಕ್ಕ ಏನೋ ಒಂದು ಬಾಕ್ಸ್ ತೊಗೊಳೋದ ಅಂತ ನೋಡ್ತಾಯಿದ್ರು, ನೋಡ್ತಿದ್ದಾರೆ ಯಾವ್ಯಾವ ಥರ ಇದೆ ಅಂತ. ಫುಲ್ ಐಟಮ್ ಎಲ್ಲ ಬಾಕ್ಸ್ ಐಟಮ್ ಎಲ್ಲ ಜಾಸ್ತಿನೇ ಇತ್ತು, ಸೊ ನೋಡ್ತಾಯಿದ್ವಿ ಚೆನ್ನಾಗಿತ್ತು ಸೊ ಅದಕ್ಕೆ. ಮತ್ತು ನೋಡ್ತಿರ್ಬೋದು ಸಣ್ಣ ಮಕ್ಕಳದು ಬಾಟಲು ಸ್ಕೂಲಿಗೆ ಎಲ್ಲ ಚೆನ್ನಾಗಿತ್ತು. ಬಾಟಲ್ ಎಲ್ಲ ವೆರೈಟಿ ವೆರೈಟಿ ಇದ್ದಾವೆ ಫುಲ್ಲು, ಚಿಕ್ಕ ಬಾಟ್ಲು ದೊಡ್ಡ ಬಾಟ್ಲು ಅಂದರೆ ಜಾಸ್ತಿ ಜಾಸ್ತಿ ರೇಟ್ಗೂ ಐತೆ, ಕಡಿಮೆ ಕಡಿಮೆ ರೇಟಲ್ಲೂ ಐತೆ. ಇಲ್ಲಿ ಬಂದು ಅಕ್ಕ ಚಿಕ್ಕದು ಒಂದು ಪುಟಾಣಿ ಥರ ಇತ್ತು ಅದು, ಸೊ ನೋಡ್ತಾ ಇದ್ದಾರೆ. ವೆಜಿಟೇಬಲ್ಸು ಫ್ರೂಟ್ಸ್ ಕೂಡ ಒಂದು ಸೆಕ್ಷನ್ ಅಂತ ಅದಕ್ಕೂ ಒಂದು ಕಡೆ ಹಾಕಿದ್ದಾರೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ನಾನಿಲ್ಲಿ ಫೋನ್ ನೋಡ್ತಾ ಇದ್ದೆ, ಫೋನ್ ಯಾವ ಥರ ಇದೆ ಅಂತ ಹೇಳಿ. ಚಿಕ್ಕ ಮಕ್ಕಳದು ಒಂದು ಕಾರ್ ಮತ್ತು ಲಾರಿದು ಇದು ಅಂತ ಹೇಳಿ ಅದೊಂದು ಸೆಕ್ಷನ್ ಇದೆ. ನೋಡ್ತಿರ್ಬೋದು ಒಂಥರ ಚೆನ್ನಾಗಿತ್ತು, ತಗೊಳ್ಳೋದು ಅನ್ಕೊಂಡೆ ಸುಮ್ಮನೆ ಇಟ್ಬಿಟ್ಟೆ. ಹೆಲಿಕಾಪ್ಟರ್ ಬೇಕಾ? ಹೆಲಿಕಾಪ್ಟರ್ ಏನೋ ಒಂಥರ ಚೆನ್ನಾಗಿದೆಲ್ಲ ಇದು. ಸುನಿ ಅವ್ರ ಲಾರಿ ಅದು ಇದೆ ಅಂದರೆ ತುಂಬ ಇಷ್ಟ, ಸೊ ನೋಡ್ತಿದ್ರು. ಕಡಿಮೆ ಅಂದರೂ 300, 300, 400 ಅಂತ ಇದೆ, ಸೊ ಅಲ್ಲೇ ಇಟ್ಬಿಟ್ಟು ಬಂದೆ. ಈ ಕಡೆ ಬಂದರೆ ನೋಡ್ತಿರ್ಬೋದು ಕುಕ್ಕರ್ ಎಲ್ಲ ನಮಗೆ 10% ಆಫ್ ಅಂತಲೇ ಇದೆ. ಅಕ್ಕ ಬಂದು ಏನೋ ನೋಡ್ತಿದ್ದಾರೆ ಡಬಲ್ಸ್.
ಇಲ್ಲಿ ಬಂದು ನೋಡ್ತಿರ್ಬೋದು ಇದೆಲ್ಲ ನಮಗೆ 500 600ಗೆಲ್ಲ ಐತೆ, 400 300ಗಿಂತಲೂ ಸಿಗುತ್ತೆ. ಇಲ್ಲಿ ಟೊಮೆಟೊ ಬಂದು 109 ರೂಪಾಯಿ ಐತೆ ಕೆಜಿ. ನಾವು ಹೊರಗಡೆ ಹೋದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಇಲ್ಲಿ ಕಡಿಮೆಗೆ ಐತೆ ಪರವಾಗಿಲ್ಲ. ಬೌಲ್ ನೋಡ್ತಿರ್ಬೋದು ಎಷ್ಟಿದೆ ಅಂತ ಹೇಳಿ, ಎಲ್ಲ ಥರ ಬೌಲ್ ಮತ್ತು ಗ್ಲಾಸ್ ಮತ್ತು ಪ್ಲೇಟು, ನಮಗೆ ಯಾವ್ಯಾವ ಥರ ಪಾತ್ರೆಗಳು ಬೇಕೋ ಆ ಥರ ಪಾತ್ರೆನೇ ಒಂದು ಸೆಕ್ಷನಲ್ಲಿ ಇಟ್ಟಿದ್ರು. ಫೈನಲಿ ಎಲ್ಲ ಶಾಪಿಂಗ್ ಆಯಿತು, ನೋಡ್ತಿರ್ಬೋದು ನಾವಿಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಇನ್ನೇನು ಮೂವಿಗೂ ಟೈಮ್ ಆಯಿತು, ಸೊ ಬಿಲ್ಲಿಂಗ್ ಮಾಡಿಸ್ಕೊಂಡು ಬೇಗ ಹೋಗೋದ ಅಂತ ಹೋಗ್ತಾ ಇದ್ವಿ. ಫೈನಲಿ ಮೂವಿಗೆ ಹೋಗೋದ ಅಂತ ನಿಂತಿದ್ದೀವಿ, ಇವಾಗ ಹೋಗ್ಬೇಕು. ನೋಡ್ತಿದ್ದೀರಾ ಅಣ್ಣ ಏನೇನು ಐಟಮ್ ಎಲ್ಲ ತೊಗೊಂಡಿದ್ವಿ ಅದನ್ನು ಕಾರಲ್ಲಿ ಇಡೋಕ್ಕಂತ ಹೋಗ್ತಾ ಇದ್ರು. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಮೂವಿ ಅಂತೂ ಸಖತ್ತಾಗಿತ್ತು, ನಗಾಡಿ ನಗಾಡಿ ಸಾಕಾಗೈತೆ. ಇವಾಗ ನೋಡಾಯಿತು ಮನೆಗೆ ಹೋಗ್ತಿದ್ದೀವಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದ್ಸರಿ ಹೋದರೆ ಎಲ್ಲ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ.